ಶಿಡ್ಲಘಟ್ಟ ಕ್ಷೇತ್ರ ಯಾವುದೇ ರೀತಿ ಅಭಿವೃದ್ಧಿ ಆಗದೆ ಇನ್ನೂ ಕೂಡ ಹಿಂದೆ ಉಳಿದಿದೆ ಕಳೆದ ಹತ್ತು ವರ್ಷಗಳಿಂದ ಕೂಡ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಮಾಡಲಾಗಿಲ್ಲ ನೂರಾರು ಕನಸುಗಳನ್ನು ಹೊತ್ತು ಜನರ ಸೇವೆ ಮಾಡಲೆಂದು ಸೇಕಲ್ ರಾಮಚಂದ್ರಗೌಡ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಶಿಡ್ಲಘಟ್ಟದಿಂದ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಧುಮುಕುತ್ತಿದ್ದಾರೆ ಇಷ್ಟು ದಿನ ಉದ್ಯಮಿಯಾಗಿ ಪ್ರಗತಿಪರ ರೈತನಾಗಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಾಮಚಂದ್ರಗೌಡ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರ ಸೇವೆಯೊಂದೇ ತಮ್ಮ ಗುರಿ ಎಂಬ ನಿಶ್ವಾರ್ಥ ಮನೋಭಾವನೆಯಿಂದ ತಮ್ಮ ಕ್ಷೇತ್ರದ ಜನರ ಬಳಿಗೆ ಮತ ಕೇಳಲು ಮುಂದಾಗಿದ್ದಾರೆ ಶೇಡ್ಲಘಟ್ಟದ ಸಿಡಿಲ ನಾಯಕ ಸೀಕಲ್ ರಾಮಚಂದ್ರಗೌಡ ತೆರೆಮರೆಯಲ್ಲಿದ್ದುಕೊಂಡೇ ನಡೆಸಿದ್ರು ಸಮಾಜ ಸೇವೆಯ ಕಾಯಕ ಬಿಜೆಪಿಯಿಂದ ಟಿಕೆಟ್ ಪಡೆದು ವಿಧಾನಸಭೆ ಅಖಾಡಕ್ಕೆ ಎಂಟ್ರಿ ಎಸ್ ವಿ ರಾಮಚಂದ್ರಗೌಡ ಅವರನ್ನ ಜನಸಾಮಾನ್ಯವಾಗಿ ಗುರುತಿಸೋದೆ ಸೀಕಲ್ ರಾಮಚಂದ್ರಗೌಡ ಎಂದು ಕರುನಾಡಿನ ರಾಜಕೀಯ ಧೋರಣರ ಚಿರಪರಿಚಿತರು ಹಾಗೂ ಒಡನಾಡಿಯಾಗಿರುವ ನಲವತ್ತೊಂಬತ್ತು ವರ್ಷದ ಈ ಯುವ ರಾಜಕಾರಣಿ ಹುಟ್ಟಿದ್ದು ಕೃಷಿ ಪ್ರಧಾನ ಕುಟುಂಬದಲ್ಲೇ ಸಾಧನೆ ಮಾಡಲು ಹೊರಟರೆ ಸಾಮಾನ್ಯನು ಕೂಡ ಅಸಾಮಾನ್ಯನಾಗಬಹುದು ಎಂದು ತೋರಿಸಿಕೊಟ್ಟ ರಾಮಚಂದ್ರಗೌಡರು ಕೃಷಿ ಆರೋಗ್ಯ ಅಭಿವೃದ್ಧಿ ಸೇರಿ ಹಲವು ವಲಯಗಳಲ್ಲಿ ಸಾಧನೆ ಮಾಡಿ ಗಟ್ಟಿಯಾಗಿ ಬೇರೂರಿದ್ದಾರೆ ನಾವಿದ್ದ ಜಾಗವಷ್ಟೇ ಸುಂದರವಾಗಿ ಕಾಣಿಸಿಕೊಂಡರೆ ಸಾಲದು ನಮ್ಮ ಕಣ್ಣು ನೋಡುವ ಜಾಗ ಕೂಡ ಸುಂದರವಾಗಿ ಕಾಣಬೇಕು ಎಂದು ಬಯಸುವ ರಾಮಚಂದ್ರಗೌಡರ ಸೇವೆ ಮೊದಲು ಶುರುವಾಗಿದೆ ಸಿವಿಲ್ ಕೆಲಸದಲ್ಲಿ ಚಿಂತಾಮಣಿಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪಡೆದು ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಗೌರವ ಡಾಕ್ಟರೇಟ್ ಪಡೆದು ಬಳಿಕ ಮೊದಲು ಚಾಪು ಮೂಡಿಸಿದ್ದೆ ಸಿವಿಲ್ ಉದ್ಯಮದಲ್ಲಿ ಅಡ್ವೊಕೇಟ್ ರಾಣಿಗೌಡರನ್ನ ವಿವಾಹವಾಗಿ ಎರಡು ಮುದ್ದಾದ ಮಕ್ಕಳನ್ನು ಹೊಂದಿರುವ ಸುಂದರ ಕುಟುಂಬ ಸೀಕಲ್ ರಾಮಚಂದ್ರ ಗೌಡರದ್ದು ಒಬ್ಬ ರೈತನ ಮಗ ಕೃಷಿಯಿಂದ ಹೊರತಾಗಿ ಇರಲಾರ ಎಂದು ತೋರಿಸಿಕೊಟ್ಟ ಸೀಕಲ್ ರಾಮಚಂದ್ರ ಗೌಡರು ಬತ್ತು ಹೋಗಿದ್ದ ಭೂಮಿಗೆ ಗಂಗೆಯನ್ನ ಧರೆಗಿಳಿಸಿದ ಭಗೀರಥನಂತೆ ಸುಮಾರು ಹದಿನೈದು ಸಾವಿರ ಕೋಟಿಯ ಮಳೆ ನೀರು ಕೊಯ್ದು ಮಾಡಿ ತಮ್ಮ ನೆಲವನ್ನು ಹಸಿರಾಗಿಸಿದರು ತಮ್ಮ ಅಕ್ಕಪಕ್ಕದ ಜಮೀನುಗಳಿಗೂ ನೀರು ನೀಡುವ ಮೂಲಕ ತಾವು ಬೆಳೆಯುವುದರ ಜೊತೆಗೆ ತಮ್ಮ ಜೊತೆಗಿರೋ ರೈತ ಸಮೂಹವನ್ನು ಬೆಳೆಯಲು ಸಹಾಯ ಮಾಡುತ್ತಾ ಬಂದಿದ್ದಾರೆ ತಾವು ಬೆಳೆದ ತರಕಾರಿ ಸೇರಿ ಹಣ್ಣುಗಳನ್ನು ವಿದೇಶಕ್ಕೆ ರಫ್ತು ಮಾಡುತ್ತಾ ಆದರ್ಶ ಕೃಷಿಕನಾಗಿ ಪ್ರಸಿದ್ಧಿ ಪಡೆದರು ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಎಂಬುದು ಸೇಕಲ್ ರಾಮಚಂದ್ರಗೌಡರ ಅಭಿಪ್ರಾಯ ಹಾಗಾಗಿ ತಮ್ಮನ್ನು ತಾವು ಆರೋಗ್ಯ ಕ್ಷೇತ್ರದಲ್ಲೂ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಇನ್ನೂರು ಹಾಸಿಗೆ ವ್ಯವಸ್ಥೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಐಸಿಯು ಆರು ಆಪರೇಷನ್ ಥಿಯೇಟರ್ ಸೇರಿ ತಜ್ಞ ವೈದ್ಯರ ತಂಡ ರೋಗಿಗಳಿಗಾಗಿ ಕಾರ್ಯನಿರ್ವಹಿಸುತ್ತಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಗೆ ತೆರೆದಿರುವ ಔಷಧಾಲಯದ ಪ್ರಯೋಜನವನ್ನು ಹೊರ ರೋಗಿಗಳೂ ಸಹ ಪಡೆದುಕೊಳ್ಳುವಂತೆ ಮಾಡಿದ್ದಾರೆ ತಮ್ಮ ಸಾಧನೆಯ ಹಾದಿಯ ಮೊದಲ ಮೆಟ್ಟಿಲನ್ನ ಇಂಟೀರಿಯರ್ ಡಿಸೈನರ್ ಮುಖಾಂತರ ಆರಂಭಿಸಿದ ಸೇಕಲ್ ರಾಮಚಂದ್ರ ಗೌಡರದ್ದು ದೂರದೃಷ್ಟಿ ಹೇಗಿತ್ತು ಎಂದರೆ ತಮ್ಮನ್ನು ತಾವು ಬರೀ ಉದ್ಯಮಿಯಾಗಿ ಮಾತ್ರ ಗುರುತಿಸಿಕೊಳ್ಳದೆ ಯಶಸ್ವಿ ಕೃಷಿಕನಾಗಿ ಗುರುತಿಸಿಕೊಳ್ಳುವ ನೆಟ್ಟಿನಲ್ಲಿ ಹೈಟೆಕ್ ಕೃಷಿ ಸೇರಿ ಆಗ್ರೋ ಬೇಸೇಡ್ ಉದ್ಯಮದಲ್ಲೂ ತೊಡಗಿಸಿಕೊಂಡಿದ್ದಾರೆ ಇದರ ಸದುಪಯೋಗವನ್ನ ಜನರು ಕೂಡ ಪಡೆದುಕೊಳ್ಳುವಂತೆ ನೋಡಿಕೊಳ್ಳುತ್ತಿದ್ದಾರೆ ತಮ್ಮ ದೂರದೃಷ್ಟಿ ಜೊತೆಗೆ ತಮ್ಮ ಸಿದ್ಧಾಂತ ಮತ್ತು ಧ್ಯೇಯಕ್ಕೆ ಬದ್ಧರಾಗಿರುವ ಸೀಕಲ್ ರಾಮಚಂದ್ರಗೌಡರು ಇದೀಗ ರಾಜಕೀಯ ವಲಯದ ದಿಕ್ಕನ್ನ ಬದಲಿಸುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಜಿದ್ದ ಜಿದ್ದಿನ ಕಣವಾಗಿ ಮಾರ್ಪಟ್ಟಿತ್ತು ಅಲ್ಲಿ ಹಾಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಎದುರು ತೊಡೆತಟ್ಟಿದ್ದ ಜಿಟಿ ದೇವೇಗೌಡರ ಹಿಂದೆ ನಿಂತು ಕೆಲಸ ಮಾಡಿದ್ದು ಇದೇ ಮಾಸ್ಟರ್ ಮೈಂಡ್ ಸೀಕಲ್ ರಾಮಚಂದ್ರಗೌಡ ಇದೀಗ ತಾವೇ ಆ ರಾಜಕೀಯ ಕಣಕ್ಕೆ ಧುಮುಕಿದ್ದಾರೆ ತಮ್ಮ ಸಮಾಜ ತನಗೆಲ್ಲವನ್ನು ಕೊಟ್ಟಿದೆ ಇದೀಗ ಸಮಾಜಕ್ಕೆ ನಾನೇನಾದರೂ ಕೊಡಬೇಕೆಂಬ ಹಂಬಲದೊಂದಿಗೆ ಸದೃಢ ಸಮಾಜದ ನಿರ್ಮಾಣ ಜನರು ಬಯಸಿದ ರೀತಿಯ ಸಮಾಜದ ನಿರ್ಮಾಣಕ್ಕೆ ಪಣ ತೊಟ್ಟಿರುವ ಯುವ ನೇತಾರನಾಗಿ ಜನರ ಬಳಿಗೆ ಹೋಗಲು ಮುಂದಾಗಿದ್ದಾರೆ ತಮ್ಮ ತಾಲೂಕಿನಿಂದ ಬಡತನವನ್ನ ದೂರವಿಡುವ ನಿಟ್ಟಿನಲ್ಲಿ ಬಡವರಿಗೆ ಸೂರು ಕಲ್ಪಿಸುವ ತಮ್ಮದೇ ಸ್ವಂತ ಮನೆ ಹೊಂದುವ ಕನಸನ್ನ ನನಸು ಮಾಡುವುದರ ಜೊತೆಗೆ ಬಯಲು ಮುಕ್ತ ಶೌಚಾಲಯ ಹಾಗೂ ಸಮರ್ಪಕ ರಸ್ತೆ ಕಲ್ಪಿಸಿಕೊಡುವುದರ ಜೊತೆಗೆ ಶುದ್ಧ ಕುಡಿಯುವ ನೀರು ಹಾಗೂ ಪ್ರತಿ ಮನೆಯ ಮಕ್ಕಳು ಹನ್ನೆರಡನೇ ತರಗತಿಯವರೆಗಿನ ಕನಿಷ್ಠ ವಿದ್ಯಾಭ್ಯಾಸವನ್ನ ಉಚಿತವಾಗಿ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಟೋಂಕ ಕಟ್ಟಿರುವ ಯುವ ನೇತಾರ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಲು ಈಗ ಜನರ ಬಳಿಗೆ ಹೋಗುತ್ತಿದ್ದಾರೆ ಅಭಿವೃದ್ಧಿ ತಮಗೆಲ್ಲ ಗೊತ್ತಿದೆ ಈಗ ಅಭಿವೃದ್ಧಿ ಅಂತ ಹೇಳಿದ್ರೆ ಸುಮಾರು ಹತ್ತು ವರ್ಷ ಐವತ್ತು ವರ್ಷ ಬೇಕಾಗಿಲ್ಲ ತಮಗೆಲ್ಲ ಗೊತ್ತಿದೆ ಒಂದು ಎಕ್ಸಾಂಪಲ್ ಇದೆ ಈಗಾಗಲೇ ಪ್ರಪಂಚದಲ್ಲಿ ಇಂಡಿಯಾ ಉಳಿಬೇಕಂತ ಮೋದಿಜಿಯವರು ಬರೀ ಒಂದು ಏಳೆಂಟು ವರ್ಷದಲ್ಲಿ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಸಚಿವರು ಕೂಡ ಮೂರು ನಾಲ್ಕು ವರ್ಷದಲ್ಲಿ ಕೂಡ ಅವರು ಮಾದರಿ ಒಂದು ಕ್ಷೇತ್ರ ಮಾಡಿದ್ದಾರೆ ಹಂಗಾಗಿ ಅಭಿವೃದ್ಧಿಗೆ ನಾವು ಕೂಡ ಈಗಾಗಲೇ ಹೇಳ್ತಾ ಇದ್ವಿ ಐವತ್ತು ವರ್ಷದಲ್ಲಿ ಶಿಡ್ಲಘಟ್ಟದಲ್ಲಿ ಏನಾಗಿಲ್ಲ ಆ ಒಂದು ನಾವೊಂದು ಐದು ವರ್ಷ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಪಣ ತೊಟ್ಟು ನಾವು ಇಬ್ಬರು ಎರಡು ಜೋಡಿತ್ತು ಥರ ನಾವು ಈಗಾಗಲೇ ಹೇಳಿದ್ದೀವಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ರಾಷ್ಟ್ರದಲ್ಲಿ ಬಿ ಜೆ ಪಿ ಹಾಗೆ ನಮ್ಮ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಬಿ ಜೆ ಪಿ ಇದು ಡಬಲ್ ಇಂಜಿನ್ ಇತ್ತು ಈಗ ತ್ರಿಬಲ್ ಇಂಜಿನ್ ಆಗುತ್ತೆ ಹಾಗಾಗಿ ಜೋಡಿತ್ತು ಥರ ನಾವು ಕೆಲಸ ಮಾಡಿ ಐದು ವರ್ಷ ಕೆಲಸ ಮಾಡ್ತಕ್ಕಂಥ ಪಣ ತೊಟ್ಟಿದ್ವಿ ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನ ಬೆಂಬಲ ಕೊಡ್ತಾ ಇದ್ದಾರೆ ಯುವಕರಿಂದ ಹಿಡಿದು ನಮ್ಮ ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿಯಂದರು ಕೂಡ ದೊಡ್ಡ ಒಂದು ವಯಸ್ಸಾಗಿರ್ತಕ್ಕಂಥ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ನಮ್ಮ ತಂದೆಯೊಂದರು ಕೂಡ ಇವತ್ತು ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಮೋದಿಗೆ ಆಶೀರ್ವಾದ ಮಾಡಿರ್ತಾರೆ ಈ ಥರ ಶಿಲ್ ಕೂಡ ಆಶೀರ್ವಾದ ಮಾಡಬೇಕು ತೀರ್ಮಾನ ಮಾಡಿ ದಂಡೋಪ ದಂಡ ನಾಯಕರಿಂದ ಒಂದು ನಮಗೆ ಬಿ ಜೆ ಪಿ ಸೇರ್ಪಡೆ ಬರ್ತಾ ಇದ್ದಾರೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಎರಡು ದುಳೀಪಟ ಆಗಿದೆ ಈಗಾಗಲೇ ನಮಗೆ ನಮಗೆಲ್ಲ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಎಲ್ಲ ನಮ್ಗೆ ನಮಗೆ ಇದೆ ಅದು ನಮಗೆ ಸೌಭಾಗ್ಯ ಅಮಿತ್ ಶಾ ಜಿ ಇಲ್ಲ ಮೋದಿಜಿ ಅದೇ ಥರ ನಮಗೆ ನಮಗೆ ಈಗ ತಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಸ್ಟಾರ್ ಆಗಿ ನಮಗೆ ನಮ್ಮ ನಮ್ಮ ಸ್ಟಾರ್ ಸುದೀಪ್ ಅವ್ರನ್ನ ಕೂಡ ನೇಮಕ ಮಾಡಿದ್ದಾರೆ ಅವರು ಬರ್ತಕ್ಕಂಥ ಇದೆ ನಮ್ಮ ಸೌಭಾಗ್ಯ ಚೆನ್ನಾಗಿದ್ದು ಶಿಡ್ಲಘಟ್ಟ ಅದೃಷ್ಟ ಇದ್ರೆ ನಮ್ಮ ಮೋದಿಜಿ ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ ಬಿ ಜೆ ಪಿ ಭದ್ರನೆಲೆ ಇಲ್ಲ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಭದ್ರನೆಲೆ ಇತ್ತು ಹೇಳಿದ್ರೆ ನಮ್ಮ ಜನರ ನಮ್ಮ ಜನರ ಒಂದು ದೂರದೃಷ್ಟಿ ಯಾವತ್ತು ಇದೆ ಮೊದಲು ಗೊತ್ತಿತ್ತು ನಿಮಗೆ ನಮ್ಮ ಕೈ ಗುರ್ತಿದ್ರೆ ಸಾಕು ಯಾರೇ ಇರಲಿ ವ್ಯಕ್ತಿ ನೋಡ್ತಾ ಇರಲಿಲ್ಲ ಗುರ್ತಿಗೆ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಆಗಿದೆ ನಮ್ಮ ದೇಶದಲ್ಲಿ ಮೋದಿಜಿ ಮಾಡ್ತಕ್ಕಂಥ ನಮ್ಮ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾಯಕರು ಮಾಡ್ತಕ್ಕಂಥ ಕೆಲಸ ಇವತ್ತು ಕಮಲ ಗುರುತು ಯಾರು ಕೊಟ್ರೂ ಕಮಲ ಗುರುತು ನೋಡಿ ಬೆಂಬಲಿಸ ಮಾಡಿ ಬೆಂಬಲಿಸ್ತಾರೆ ಆ ಮಟ್ಟಿಗೆ ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ದೇಶ ಬೆಳೆದಿದೆ ನಮ್ಮ ರಾಜ್ಯ ಬೆಳೆದಿದೆ ನಮ್ಮ ಜಿಲ್ಲೆಗಳು ಕೂಡ ಬೆಳೆದಿದೆ ಹಂಗಾಗಿ ಈ ಬಾರಿ ನಮಗೆ ಬಿ ಜೆ ಪಿಗೆ ಬಹುಮತ ಬರ್ತಕ್ಕಂಥ ಎಲ್ಲ ಮುನ್ಸೂಚನೆ ಇದೆ ಇಲ್ಲ ನಮಗೆ ವಿಶೇಷ ಪ್ರಣಾಳಿಕೆ ಇದೆ ಕಾರಣ ಏನಂತ ಹೇಳಿದ್ರೆ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಅದರ ಜೊತೆಗೆ ನಮ್ಮ ರಾಜಣ್ಣವರು ಅವರ ನಾಯಕತ್ವದಲ್ಲಿ ಸುಮಾರು ಅವ್ರು ಮಾಡ್ತಕ್ಕಂಥ ಹಳ್ಳಿ ಹಳ್ಳಿ ಭಾಗ ಮಾಡ್ತಕ್ಕಂಥ ಎಲ್ಲ ಅವರ ಕೆಲಸಗಳು ಏನು ಕುಂದುಕೊತೆಗಳು ಅವ್ರಿಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ನಮಗೆ ಎಜುಕೇಷನ್ಗೆ ಇಲ್ಲಿಂದ ಮತ್ತು ಹೆಲ್ತ್ಗೆ ಆಮೇಲಿಂದ ರೋಡ್ಸ್ಗೆ ನಮ್ಮ ಮಾರ್ಕೆಟ್ಗೆ ಆಲ್ರೆಡಿ ನಮ್ಮ ಎಪ್ಪತ್ತೈದು ಕೋಟಿ ಕೊಟ್ಟಿದೆ ಏನಕ್ಕೆ ಟೆಕ್ ಮಾರ್ಕೆಟ್ ಮಾಡೋದು ಗೂಡಿ ಮಾರ್ಕೆಟ್ ಅಂತ ಯಾಕಂದರೆ ಇಲ್ಲಿ ನಮಗೆ ಸಿಲ್ಕು ಮಿಲ್ಕು ಎರಡು ತುಂಬ ಫೇಮಸ್ ನಮಗಿಲ್ಲಿ ನಮ್ಮ ಎಲ್ಲಿ ಎರಡೂ ಜಿಲ್ಲೆಯಲ್ಲಿ ಅದೇ ರೀತಿ ಕೆ ಜಿ ಎಫ್ ನಮ್ಗೆ ಗೊತ್ತು ಕೋಲಾರ ಅಂತೇಳಿದ್ರೆ ಗೋಲ್ಡ್ ಫೀಲ್ಡ್ ಅಂತ ಹೇಳಿದ್ರೆ ಭೂಮಿ ಒಳಗಡೆ ಸಿಗ್ತಕ್ಕಂಥದ್ದು ಒಂದು ಬಂಗಾರ ಭೂಮಿ ಮೇಲೆ ಬೆಳೀತಕ್ಕಂಥದ್ದು ಒಂದು ಬಂಗಾರ ಬಂದು ರೇಷ್ಮೆ ನಮಗೆಲ್ಲ ಗೊತ್ತಿದೆ ರೇಷ್ಮೆ ಅಂದರೆ ಬಂಗಾರ ಥರ ಇರ್ತಕ್ಕಂಥದ್ದು ನಾವೆಲ್ಲ ತುಂಬ ಬಂಗಾರದ ಮಕ್ಕಳ ಥರ ಎಲ್ಲರೂ ನಮ್ಮ ಎಲ್ಲ ರೈತರು ಇದ್ದಾರೆ ಹಂಗಾಗಿ ಅವ್ರಿಗೆ ಏನೇನೆಲ್ಲ ಅನುಕೂಲ ಆಗಬೇಕು ಒಂದು ಅಗ್ರಿಕಲ್ಚರ್ಗಾಗಿರ್ಬೋದು ಹೆಲ್ತ್ಗಿರ್ಬೋದು ಇರ್ಬೋದು ಮೂಲಭೂತ ಏನಿರ್ಬೋದು ಎಲ್ಲದಕ್ಕೂ ಮಾಡ್ತಕ್ಕಂಥ ಎಲ್ಲ ಒಂದು ನಾವು ನಿಟ್ಟಿನಲ್ಲಿ ಎಲ್ಲ ಒಂದು ರೂಪ್ರವೇಶನ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳು ಐವತ್ತು ವರ್ಷದಲ್ಲಿ ಏನು ಕಾರ್ಯಕ್ರಮ ಆಗಿಲ್ಲ ಅದು ಐದು ವರ್ಷದಲ್ಲಿ ಮಾಡ್ತಕ್ಕಂಥ ಹಣ ತೊಟ್ಟು ಕೆಲಸ ಮಾಡೋದಕ್ಕೆ ರೆಡಿ ಆಗಿದೆ ರಾಮಚಂದ್ರಗೌಡರ ಕನಸುಗಳು ಮತ್ತು ಮುಂದಿನ ಗುರಿ ಭರವಸೆಗೆ ಮತ್ತೊಂದು ಹೆಸರು ಎಂಬಂತೆ ಬೆಳೆದು ನಿಲ್ಲುವ ತನ್ನೊಂದಿಗೆ ತನ್ನವರನ್ನು ಬೆಳೆಸುತ್ತಾ ಹೊಸ ಅವಕಾಶಗಳ ಹುಡುಕಾಟದಲ್ಲೇ ಅಭಿವೃದ್ಧಿಯೆಡೆಗೆ ಸಾಗುವ ಬಯಕೆ ಹೊಂದಿರುವ ನಾಯಕ ಸೀಕಲ್ ರಾಮಚಂದ್ರಗೌಡ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಮಾಹಿತಿ ಕೇಂದ್ರದ ಸ್ಥಾಪನೆ ಮಾಡಿ ಜನರಿಗೆ ತನ್ನೂರಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕನ್ನು ನೀಡುವ ಗುರಿ ಹೊಂದಿದ್ದಾರೆ ಸರ್ಕಾರದ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಸರ್ಕಾರದ ಅಂಗಗಳ ಮೂಲಕ ಹಳ್ಳಿಯತ್ತ ಕೊಂಡೊಯ್ಯುವುದು ರೈತ ಬೆಳೆದ ಬೆಳೆಗೆ ವಿಮೆಯ ಜೊತೆ ಜೊತೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡುವ ಮುಖಾಂತರ ರೈತ ಪ್ರಕೃತಿ ವಿಕೋಪ ಮತ್ತು ಮಾರುಕಟ್ಟೆಯ ಏರಿಳಿತದಿಂದ ಬಚಾವಾಗುವಂತೆ ನೋಡಿಕೊಳ್ಳುವುದು ಸಾರ್ವಜನಿಕರನ್ನ ಒಂದೇ ಆರೋಗ್ಯ ವಿಮೆಯ ಕೆಳಗೆ ತರುವುದರ ಮುಖಾಂತರ ಬಡ ಮತ್ತು ಮಧ್ಯಮ ವರ್ಗದವರ ಆರೋಗ್ಯವನ್ನ ಕಾಪಾಡಿ ಸದೃಢ ಮತ್ತು ಆರೋಗ್ಯವಂತ ಸಮಾಜದ ನಿರ್ಮಾಣ ಮಾಡುವುದು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ನೀಡುವುದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಅನುವು ಮಾಡಿಕೊಡಿರುವುದು ಸ್ವಚ್ಛ ಭಾರತ ಎಲ್ಲ ಕಾಲಕ್ಕೂ ಸಲ್ಲುವಂತಹ ರಸ್ತೆಗಳ ನಿರ್ಮಾಣ ಅಂಡರ್ಪಾಸ್ ಮತ್ತು ಫ್ಲೈಓವರ್ಗಳ ಸರಿಯಾದ ನಿರ್ವಹಣೆಯ ಜೊತೆ ಜೊತೆಗೆ ರಸ್ತೆ ಬದಿ ವ್ಯಾಪಾರಗಳಿಗೆ ತಮ್ಮ ಸುತ್ತಮುತ್ತಲಿನ ಜಾಗವನ್ನು ಶುಚಿಯಾಗಿ ಇಟ್ಟುಕೊಳ್ಳುವಂತೆ ಜಾಗೃತಿ ಮೂಡಿಸುವುದು ಹಳ್ಳಿಗಳಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕೆರೆಹಳ್ಳ ನದಿಗಳ ಪುನರ್ಜೀವನ ಪ್ರತಿ ತಾಲೂಕು ಮತ್ತು ಹೋಬಳಿಗಳಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತಹ ಜಿಮ್ ಮತ್ತು ಯೋಗ ಕೇಂದ್ರಗಳನ್ನು ಒಳಗೊಂಡ ಉದ್ಯಾನವನದ ನಿರ್ಮಾಣ ಪ್ರತಿ ಹಳ್ಳಿಗಳಲ್ಲೂ ಒಂದು ಸಮುದಾಯ ಭವನ ಐದು ಎಕರೆಯಲ್ಲಿ ಒಂದು ಸಣ್ಣ ಕಾಡಿನ ನಿರ್ಮಾಣದ ಜೊತೆಗೆ ಪ್ರತಿ ಹಳ್ಳಿಗಳ ರುದ್ರಭೂಮಿ ಅಭಿವೃದ್ಧಿ ಅಭಿವೃದ್ಧಿಗೆ ಬೇಕಾದ ಅತ್ಯಾಧುನಿಕ ಮೂಲಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಕಣ್ಣಿಗೆ ಕಾಣುವಂತೆ ಅಭಿವೃದ್ಧಿ ಕೆಲಸ ಆಗುವಂತೆ ನೋಡಿಕೊಳ್ಳುವುದು ಆದಾಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವುದರ ಮುಖಾಂತರ ಆದಾಯ ಹೆಚ್ಚಾಗುವಂತೆ ನೋಡಿಕೊಳ್ಳುವುದು ಇಷ್ಟೆಲ್ಲ ಕನಸುಗಳನ್ನು ಹೊತ್ತು ಸೀಕಲ್ಲ ರಾಮಚಂದ್ರಗೌಡ ಅವರು ಈ ಬಾರಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಧುಮುಕುತ್ತಿದ್ದಾರೆ ಸೇವೆ ಮಾಡಲೆಂದೇ ಸಕಲ ಸನ್ನದನಾಗಿ ಬಂದಿದ್ದೇನೆ ಅವಕಾಶ ಕೊಡಿ ಎಂದು ಕೇಳುವ ಬದಲು ಅವಕಾಶ ಕೊಟ್ಟು ನೋಡಿ ನುಡಿದಂತೆ ನಡೆದು ಮತ್ತೆ ನಿಮ್ಮಲ್ಲೆಗೆ ಬರುತ್ತೇನೆ ನೀವು ಕೊಟ್ಟ ವೋಟುಗಳನ್ನು ವ್ಯರ್ಥವಾಗಲು ಬಿಡಲಾರೆ ಎಂದು ಹೇಳುತ್ತಾರೆ ಸೀಕಲ್ ರಾಮಚಂದ್ರಗೌಡ